ಎಲ್ಲರಿಗೂ ಮೀಡಿಯಾ ಹೌಸ್ನ ಮತ್ತೊಂದು ಸಂಚಿಕೆಗೆ ಸ್ವಾಗತ. ನಮ್ಮ ಚಾನೆಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಆಗಿಲ್ಲದೇ ಇರೋರು ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಅದೇ ನೀವು ನಮಗೆ ಕೊಡುವಂತಹ ಪ್ರೀತಿ ಬೆಂಬಲ ಹಾಗೂ ಪ್ರೋತ್ಸಾಹ. ನಾಯಟ್ಟು ಮೂವಿ ರಿವ್ಯೂ ಇಲ್ಲಿ ಎಲ್ಲರೂ ಬೇಟೆಗಾರರೇ. ಶಾಹಿ ಕಬೀರ್ ಬರೆದು ಮಾರ್ಟಿನ್ ಪ್ರಕಟ್ ನಿರ್ದೇಶಿಸಿರುವ ಮಲಯಾಳಂ ಸಿನಿಮಾ ನಾಯಟ್ಟು. ಈ ಸಿನಿಮಾದ ಆರಂಭದಲ್ಲಿ ಹಿರಿಯ ಅಧಿಕಾರಿಯ ಆಣತಿಯಂತೆ ಮಂತ್ರಿಯೊಬ್ಬನ ಸಂಬಂಧಿಯ ಹಿತಕಾಯಲು ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಮನಿಯನ್ ಅಮಾಯಕ ಯುವಕನೊಬ್ಬನನ್ನ ಸುಳ್ಳು ಕೇಸಿನಲ್ಲಿ ಸಿಲುಕಿಸುತ್ತಾನೆ. ನಂತರ ಮನಿಯನ್ ಹಾಗೂ ಇನ್ನಿಬ್ಬರು ಪೊಲೀಸರನ್ನು ಅದೇ ರಾಜಕಾರಣಿಗಳ ಒತ್ತಡದಿಂದ ಪೊಲೀಸ್ ಅಧಿಕಾರಿಗಳು ಸುಳ್ಳು ಪ್ರಕರಣದಲ್ಲಿ ಸಿಲುಕಿಸುತ್ತಾರೆ. ಈ ಸಿನಿಮಾದಲ್ಲಿ ಎಲ್ಲರೂ ಬೇಟೆಗಾರರೇ, ಎಲ್ಲರೂ ಮತ್ತೊಬ್ಬರನ್ನ ಉರುಳಿಸಿ ತಾವು ಸೇಫ್ ಆಗುವಂತಹ ಪ್ರಯತ್ನದಲ್ಲಿ ಇರುವವರೇ. ನಾಯಟ್ಟು ಎಂದರೆ ಬೇಟೆ ಎಂದರ್ಥ. ದಲಿತ ರಾಜಕೀಯ ಕಾರ್ಯಕರ್ತರೊಬ್ಬರ ಆಕಸ್ಮಿಕ ಸಾವು, ಅದರಲ್ಲಿ ಸಿಕ್ಕಿಹಾಕಿಕೊಳ್ಳುವ ಮೂವರು ಪೊಲೀಸ್ ಸಿಬ್ಬಂದಿಗಳು ಮತ್ತು ಈ ಘಟನೆಯ ಸುತ್ತ ನಡೆಯುವ ಚುನಾವಣಾ ರಾಜಕೀಯವನ್ನ ಬಿಂಬಿಸುವ ಅದ್ಭುತ ಥ್ರಿಲ್ಲರ್ ಸಿನಿಮಾ ನಾಯಟ್ಟು. ಒಬ್ಬ ಅನುಭವಿ ಸಹಾಯಕ ಸಬ್ ಇನ್ಸ್ಪೆಕ್ಟರ್, ಇಬ್ಬರು ಹೊಸ ಕಾನ್ಸ್ಟೇಬಲ್ಗಳು ತಾವು ತಪ್ಪು ಮಾಡದಿದ್ದರೂ ತಮ್ಮ ಸುತ್ತಲಿನವರು ತಮ್ಮನ್ನ ತಪ್ಪಿತಸ್ಥರು ಎಂದು ನಿರೂಪಿಸಲು ಹೊರಟಿರುವ ಬಗ್ಗೆ ಅರಿತು ಕೊಲೆಗಾರರ ಹಣೆಪಟ್ಟಿ ಕಟ್ಟಿಕೊಂಡು ಓಡಿ ಹೋಗ್ತಾರೆ. ರಾಜಕಾರಣಿಗಳ ಒತ್ತಡಕ್ಕೆ ಬಿದ್ದ ಪೊಲೀಸರು ತಪ್ಪಿಸಿಕೊಂಡ ಮೂವರು ಪೊಲೀಸರನ್ನ ಶತಾಯಗತಾಯ ಹಿಡಿಯಲೇಬೇಕೆಂದು ಅವರ ಹಿಂದೆ ಬೀಳ್ತಾರೆ. ಅಲ್ಲಿಂದ ಒಂದು ಅದ್ಭುತ ಥ್ರಿಲ್ಲರ್ ಜರ್ನಿ ಆರಂಭವಾಗುತ್ತದೆ ನೋಡಿ. ಮೂವರು ನಿರಪರಾಧಿ ಪೊಲೀಸರು ತಮ್ಮನ್ನು ಬೇಟೆಯಾಡಲು ಬರುವವರಿಂದ ತಪ್ಪಿಸಿಕೊಳ್ಳಲು ಮಾಡುವಂತಹ ಯತ್ನ, ಪರಸ್ಪರರ ನಡುವೆ ಮಾಡಿಕೊಳ್ಳುವಂತಹ ಜಗಳ, ಪ್ರೀತಿ, ತಪ್ಪಿಸಿಕೊಂಡವರನ್ನ ಹಿಡಿಯಲು ಪೊಲೀಸರು ಬಳಸುವಂತಹ ತಂತ್ರಗಳು, ಇಡೀ ಸನ್ನಿವೇಶವನ್ನ ಚುನಾವಣೆ ಗೆಲ್ಲಲಿಕ್ಕಾಗಿ ಬಳಸಿಕೊಳ್ಳಲು ತಯಾರಾಗಿರುವ ರಾಜಕಾರಣಿಗಳು, ಥ್ರಿಲ್ಲರ್ ಕಥೆಯ ಒಳಗೆ ಅಲ್ಲಲ್ಲಿ ಕಾಣಿಸಿಕೊಳ್ಳುವ ಮಾನವೀಯ ಮೌಲ್ಯಗಳ ಎಳೆಗಳು, ಇವೆಲ್ಲವೂ ನಾಯಟ್ಟು ಸಿನಿಮಾವನ್ನ ಸುಂದರ ಕೃತಿಯನ್ನಾಗಿ ಮಾಡಿದೆ. ಈ ಕಥೆಯಲ್ಲಿ ಮಿರಾಕಲ್ ನಡೆಯುವುದಿಲ್ಲ. ತಪ್ಪು ಮಾಡದವರ ಮೇಲೆ ಆರೋಪ ಹೊರಿಸಿ ವ್ಯವಸ್ಥೆಯೊಂದು ಅವರನ್ನು ಬಲಿ ಹಾಕಲು ಯತ್ನಿಸುವ ಕಥೆಗಳುಳ್ಳ ಸಿನಿಮಾಗಳು ಹಲವು ಬಂದಿವೆ. ಅದೇ ಮಾದರಿಯ ಸಿನಿಮಾ ಆದರೂ ನಾಯಟ್ಟು ಭಿನ್ನವಾಗಿ ನಿಲ್ಲುತ್ತದೆ. ಕಾರಣ, ಈ ಸಿನಿಮಾದಲ್ಲಿ ಮಿರಾಕಲ್ಗಳು ನಡೆಯುವುದಿಲ್ಲ. ಇತರೆ ಸಿನಿಮಾಗಳಲ್ಲಿ ಆದರೆ ಆರೋಪಿಗಳು ಮಾಧ್ಯಮದ ಮೂಲಕವೋ ಸಾಮಾಜಿಕ ಜಾಲತಾಣ ಬಳಸಿಕೊಂಡು ತಾವು ತಪ್ಪಿತಸ್ಥರಲ್ಲ, ನಮಗೆ ಅನ್ಯಾಯವಾಗಿದೆ ಎಂದು ಎಲ್ಲರಿಗೂ ತಿಳಿಸಿ ತಮ್ಮ ಮೇಲಿನ ಆರೋಪದಿಂದ ಮುಕ್ತರಾಗುತ್ತಾರೆ. ಅಲ್ಲಿಗೆ ಅವರಿಗೆ ಸಿನಿಮಿಕ್ ಜಸ್ಟಿಸ್ ದೊರೆತು ಸಿನಿಮಾ ಮುಗಿಯುತ್ತದೆ. ಆದರೆ ಇಲ್ಲಿ ಮೂವರು ಪೊಲೀಸರಿಗೆ ತಾವು ನಿರಪರಾಧಿಗಳು ಎಂದು ಜಗತ್ತಿಗೆ ಹೇಳುವ ಅವಕಾಶಗಳು ದೊರೆಯುವುದಿಲ್ಲ. ಇದಕ್ಕೆ ಕಾರಣ ಸಿನಿಮಾದ ಕತೆ ವಾಸ್ತವತೆಗೆ ಹೆಚ್ಚು ಹತ್ತಿರವಾಗಿರುವುದು. ಕಥೆಯನ್ನು ವಾಸ್ತವತೆಗೆ ಹೆಚ್ಚು ಹತ್ತಿರವಿರುವಂತೆ ಹೆಣೆಯಲಾಗಿದೆ. ಸಿನಿಮಾದಲ್ಲಿ ಒಂದು ಘಟನೆಗೆ ಮತ್ತೊಂದು ಘಟನೆ, ಒಂದು ದೃಶ್ಯಕ್ಕೆ ಮತ್ತೊಂದು ದೃಶ್ಯ ಪೂರಕವಾಗಿ ಸರಣಿ ಮಾದರಿಯಲ್ಲಿ ನಡೆದುಕೊಂಡು ಹೋಗುತ್ತದೆ. ಇದೇ ಕಾರಣಕ್ಕೆ ಪ್ರೇಕ್ಷಕ ಸಿನಿಮಾದ ಕಥೆಯ ಜೊತೆ ಎಲ್ಲಿಯೂ ನಂಟು ಕಳೆದುಕೊಳ್ಳುವುದಿಲ್ಲ. ಸಿನಿಮಾದಲ್ಲಿ ಪೊಲೀಸ್ ಇಲಾಖೆಯ ಸಣ್ಣ ಸಣ್ಣ ಡೀಟೇಲ್ಸ್ಗೂ ಮಹತ್ವ ನೀಡಲಾಗಿದೆ. ಜೊತೆಗೆ ರಾಜಕಾರಣಿಗಳು ತಮ್ಮ ಅವಶ್ಯಕತೆಗೆ ತಕ್ಕಂತೆ ಪೊಲೀಸ್ ಸೇರಿದಂತೆ ಇತರೆ ಸರ್ಕಾರಿ ಸಂಸ್ಥೆಗಳನ್ನು ಹೇಗೆ ಬಳಸಿಕೊಳ್ಳುತ್ತಾರೆ ಎಂಬುದನ್ನ ತೋರಿಸಲಾಗಿದೆ. ಜೊತೆಗೆ ಪೊಲೀಸ್ ಇಲಾಖೆಯ ಎರಡು ಮುಖಗಳ ಪರಿಚಯವನ್ನು ಮಾಡಿಸಲಾಗಿದೆ. ಅಮೂರ್ತ ಎನ್ನಬಹುದಾದ ಕೆಲವು ದೃಶ್ಯಗಳು ಸಿನಿಮಾದಲ್ಲಿ ಇವೆ. ಸಿನಿಮಾದ ಅಂತ್ಯದಲ್ಲಿ ಕುರುಡ ಮತದಾರನ ಮತವನ್ನು ಬಲವಂತದಿಂದ ಒತ್ತಿಸುವುದು ಇಂಥ ದೃಶ್ಯಗಳಿಗೆ ಒಂದು ಉದಾಹರಣೆಯಾಗಿದೆ. ಈ ಮೂವರ ನಟನೆ ಅದ್ಭುತವಾಗಿದೆ. ಅಮಾಯಕ ಪೊಲೀಸರ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಜೋಜು ಜಾರ್ಜ್, ಕುಂಚಾಕೋ ಬೋಬನ್, ನಿಮಿಷಾ ಸಜಯನ್ ಮೂವರುಗಳು ಈಗಾಗಲೇ ಹಲವು ಸಿನಿಮಾಗಳಲ್ಲಿ ತಮ್ಮ ಅಭಿನಯ ಸಾಮರ್ಥ್ಯವನ್ನು ಸಾಬೀತು ಮಾಡಿದ್ದಾರೆ. ಈ ಸಿನಿಮಾದಲ್ಲಿಯೂ ಸಹ ತಮ್ಮ ಅದ್ಭುತ ನಟನೆಯನ್ನು ಮುಂದುವರಿಸಿದ್ದಾರೆ. ಇತರೆ ಪಾತ್ರಗಳಲ್ಲಿ ನಟಿಸಿರುವ ಯಮಾ ಗಿಲ್ಗಮೇಶ್, ಅನಿಲ್ ನಡುಮಾಂಗಡ, ಅಜಿತ್ ಕೋಶಿ ಇನ್ನೂ ಕೆಲವರ ನಟನೆ ನೆನಪಿನಲ್ಲುಳಿಯುತ್ತದೆ. ಇವರಲ್ಲಿ ಯಮಾ ಗಿಲ್ಗಮೇಶ್, ಅನಿಲ್ ನಡುಮಾಂಗಡ ಚಿತ್ರೀಕರಣದ ವೇಳೆಯಲ್ಲಿ ನೀರಿನಲ್ಲಿ ಮುಳುಗಿ ಅಸುನೀಗಿದರು. ಸಿನಿಮಾದ ತಾಂತ್ರಿಕ ವಿಷಯ ಚರ್ಚಿಸುವುದಾದರೆ, ಸಿನಿಮಾವನ್ನ ಕಾಡುವ ಹಾಗೂ ಸಿನಿಮಾವನ್ನ ಥ್ರಿಲ್ಲರ್ ಆಗಿ ಮಾಡುವಲ್ಲಿ ಹಿನ್ನೆಲೆ ಸಂಗೀತದ ಕೊಡುಗೆ ದೊಡ್ಡದಿದೆ. ಹಿನ್ನೆಲೆ ಸಂಗೀತವು ಥ್ರಿಲ್ಲರ್ ದೃಶ್ಯಗಳ ತೀವ್ರತೆಯನ್ನ ಹೆಚ್ಚಿಸುವಂತಿದೆ. ಮುನ್ನಾರ್ನ ಸುಂದರ ದೃಶ್ಯಗಳನ್ನ ಸೆರೆ ಹಿಡಿದಿರುವ ಕ್ಯಾಮ್ರಾಮನ್ ಶಿಜು ಖಾಲಿದ್ ರಾತ್ರಿ ದೃಶ್ಯಗಳನ್ನು ಸಹ ಅಷ್ಟೇ ಸುಂದರವಾಗಿ ಸೆರೆ ಹಿಡಿದಿದ್ದಾರೆ. ಕಡಿಮೆ ಸಂಪನ್ಮೂಲ ಬಳಸಿಕೊಂಡು ಸುಂದರ ಸಿನಿಮಾ ಮಾಡುವ ಕಲೆ ಕೇರಳಿಗರಿಗೆ ಸಿದ್ಧಿಸಿಬಿಟ್ಟಂತಿದೆ. ಒಟ್ಟಾರೆ ನಾಯಟ್ಟು ನೋಡಲೇಬೇಕಾದ ಸಿನಿಮಾ. ವೀಕ್ಷಕರೇ, ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೆ ಎಲ್ಲರಿಗೂ ವಂದನೆಗಳು.